ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಜುಲೈ 20ರಂದು ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆಯ ಕೇಂದ್ರ ಸಚಿವ ವಿ ಸೋಮಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ವಿ ಸೋಮಣ್ಣ ಅಭಿಮಾನಿ ಬಳಗ ಹಾಗೂ ಕನ್ನಡಪರ ಸಂಘಟನೆ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತುಮಕೂರಿನ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕನ್ನಡ ಸೇನೆಯ ಅಧ್ಯಕ್ಷ ದನಿಯಾ ಕುಮಾರ್ ಮಾತನಾಡಿ, ಜುಲೈ 20ರಂದು ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಮಧುಮೇಹ, ಇಎನ್ಟಿ, ಮೂಳೆ ಕೀಲು ತಜ್ಞರು, ಸ್ತ್ರೀರೋಗ ತಜ್ಞರು, ದಂತ ವೈದ್ಯರು, ಚರ್ಮರೋಗ ತಜ್ಞರು, ಜನರಲ್ ಫಿಸಿಷಿಯನ್ ಜೊತೆಗೆ ಆಯುರ್ವೇದ ತಜ್ಞರು ಲಭ್ಯವಿರುತ್ತಾರೆ. ಜನರು ಇದನ್ನು ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿದರು. ಇಪ್ಪತ್ತನೇ ತಾರೀಕು ತುತ್ತಿನಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಅವೆಲ್ಲ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡ್ತಾಯಿದ್ದೀನಿ. ಅದೇ ರೀತಿ ತುತ್ತೂರಿನಲ್ಲಿ ಏನು ಪಿ ಜಿ ಸುತ್ತಿದ ನಮ್ಮ ಕಾರ್ಪೊರೇಷನ್ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತೀವಿ. 10 ಗಂಟೆಗೆ ಬೆಳಿಗ್ಗೆ 10 ಗಂಟೆಗೆ ನಡೆಸಿಕೊಂಡು ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಇದನ್ನು ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಶೋಧನಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತೀವಿ. ಒಂದು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಅಲ್ಲಿ ಸೌಲಭ್ಯ ಇರುತ್ತಿದೆ. ಈ ಶಿಬಿರದಲ್ಲಿ ಮಧುಮೇಹ ಮತ್ತು ತಜ್ಞರು, ಇಎನ್ಟಿ, ಮೂಳೆ ಮತ್ತು ಕೀಲು ತಜ್ಞರು, ಶ್ರೀರೋಗ ತಜ್ಞರು, ದಂತ ವೈದ್ಯರು, ಚರ್ಮರೋಗ ತಜ್ಞರು, ಜನರಲ್ ಫಿಸಿಷಿಯನ್ ಸರ್ಜನ್ ಹಾಗೂ ಆಯುರ್ವೇದ ತಜ್ಞರು ಲಭ್ಯವಿರುತ್ತಿದೆ. ಬಿಪಿ, ಬ್ಲಡ್, ಶುಗರ್ ಪ್ರೆಷರ್, ECG, ದಂತ ತಪಾಸಣೆ ಹಾಗೂ ಆರೋಗ್ಯಕ್ಕೆ ಆಯುರ್ವೇದಿಕ್ ವೈದ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಲಹೆ ಕೊಡ್ತಾರೆ. ಈ ಎಲ್ಲ ಸೌಲಭ್ಯವನ್ನು ನಮ್ಮ ತುಮಕೂರಿನ ಜನತೆ ಎಲ್ಲರೂ ಕೂಡ ತುಮಕೂರಿನಲ್ಲಿ ಏನು ಬಡವರಿರ್ತಾರೆ, ರೈತರು ಇಂಥವರೆಲ್ಲ ಬಂದು ಇದಕ್ಕೆ ಬಂದು ಈ ಸೌಲಭ್ಯವನ್ನು ಪಡಿಬೇಕು. ಈ ಜೊತೆಗೆ ಹೆಚ್ಚಿನ ವಿವರಗಳಿಗಾಗಿ ಇದೊಂದು ನಂಬರ್ ವಿ ಸೋಮಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆಗೆ ನಿಂತಾಗ ಹಲವರು ಹೊರಗಿನವರು ಅಂತ ಟೀಕೆ ಮಾಡ್ತಿದ್ರು. ಆದರೆ ತುಮಕೂರಿಗೂ ಸೋಮಣ್ಣ ಅವರಿಗೂ ಅವಿನೋಭಾವ ಸಂಬಂಧವಿದೆ. ಹಿಂದೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಅಂತರದಿಂದ ಗೆಲ್ಲಲು ಸಾಧ್ಯವಾಯಿತು. ತುಮಕೂರು ಜಿಲ್ಲೆಗಾಗಿ ಕೇಂದ್ರದಿಂದ 350 ಕೋಟಿ ರೂ ಅನುದಾನ ತಂದಿರುವುದು ಸೋಮಣ್ಣ ಅಭಿವೃದ್ಧಿಕಾರ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಂತ ತಿಳಿಸಿದರು. ಕ್ಯಾಮರಾಮನ್ ಚೇತನ್ ಜೊತೆ ಸಚಿನ್, ಅಮೋಘ ಟಿವಿ, ತುಮಕೂರು. ಮೊಹರಂ ಹಬ್ಬದ ಆಚರಣೆ ವೇಳೆ ಕೊಂಡ ಹಾಯುವ ಪದ್ಧತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಚಾಲ್ತಿಯಲ್ಲಿದ್ದು, ಮಸ್ಕಿ ತಾಲೂಕಿನ ಬೊಮ್ಮನಾಳ ಗ್ರಾಮದ ಯಮನಪ್ಪ ನಾಯಕ್ ಆಯ ತಪ್ಪಿ ಕೊಂಡದಲ್ಲಿ ಬಿದ್ದು ಸುಟ್ಟು ಸಂಪೂರ್ಣ ಭಸ್ಮವಾಗಿದ್ದಾರೆ. ಮೊಹರಂ ಆಚರಣೆ ವೇಳೆ ದೇವರು ಹೊತ್ತವರು ಅಗ್ನಿ ಹಾಯುವುದು ಸಂಪ್ರದಾಯ ಅಷ್ಟೇ ಅಲ್ಲ, ದೇವರಲ್ಲಿ ಬೇಡಿಕೆ ಈಡೇರಿದಾಗಲೂ ಕೆಲವರು ಬೆಂಕಿ ಹಾಯ್ತಾರೆ. ಹೀಗಾಗಿ ಮೊಹರಂ ಹಬ್ಬದ ಹಿನ್ನೆಲೆ ಯಮನಪ್ಪ ನಾಯಕ್ ಅವರು ಕೆಂಡ ಹಾಯಲು ಮುಂದಾಗಿದ್ದು ಆಯ ತಪ್ಪಿ ಕೊಂಡಕ್ಕೆ ಬಿದ್ದಿದ್ದಾರೆ. ಕೊಂಡಕ್ಕೆ ಬಿದ್ದ ಯಮನಪ್ಪ ಅವರನ್ನ ರಕ್ಷಿಸಲು ಗ್ರಾಮಸ್ಥರು ಮುಂದಾಗಿದ್ದು ಅಷ್ಟರಲ್ಲಾಗಲೇ ದೇಹ ಭಾಗಶಃ ಸುಟ್ಟು ಹೋಗಿತ್ತು. ಅಲ್ಲಿನ ದೃಶ್ಯವನ್ನು ಸಾರ್ವಜನಿಕರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು, ಘಟನೆ ಕುರಿತಂತೆ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ. ಮಾನ್ವಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಪೂರೈಕೆ ಮತ್ತು ಮೊಟ್ಟೆ ಹೆಸರಿನಲ್ಲಿ ಲೂಟಿ ಸೇರಿದಂತೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ವಕ್ಫ್ ಆಸ್ತಿ, ರಾಜ್ಯ ಹೆದ್ದಾರಿಗೆ ಹಾದು ಹೋದ ಮರಗಳನ್ನು ತೆಗೆಯುವ ಸಂದರ್ಭದಲ್ಲಿ ಕಾನೂನು ಉಲ್ಲಂಘನೆ, ಆಹಾರ ಪೂರೈಕೆ ಮತ್ತು ಮೊಟ್ಟೆ ಹೆಸರಲ್ಲಿ ಲೂಟಿ ಸೇರಿದಂತೆ ಸಮಸ್ಯೆಗಳ ಮಾಲೆಯನ್ನು ಅಧಿಕಾರಿಗಳ ಮುಂದೆ ಜನಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದವು. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ತಹಶೀಲ್ದಾರ್ ರಾಜು ಪಿರಂಗಿ 24 ಬೇಡಿಕೆಗಳ ಸರಮಾಲೆಯನ್ನು ಕಂಡು ಬೆರಗಾಗಿತು. ಈ ಕೂಡಲೇ ಕ್ರಮ ಜರುಗಿಸುವುದಾಗಿ ಆಶ್ವಾಸನೆ ನೀಡಿದ್ದಾರೆ. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ. ರಾಯಚೂರು ಜಿಲ್ಲೆಯ ಮಾನ್ವಿ ಬಸ್ ನಿಲ್ದಾಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಶರಬತ್ ವಿತರಿಸಿ ಮುಸ್ಲಿಂ ಸಮಾಜದ ಗುರುಗಳು ಶಾಂತಿಯ ಸಂಕೇತ ಸಾರಿದರು. ಮೊಹಮ್ಮದ್ ಪೈಗಂಬರವರ ಆದರ್ಶದಂತೆ ಶಾಂತಿಯ ಸಂಕೇತ ಸಾರುವ ಹಿನ್ನೆಲೆ ಅನಾದಿ ಕಾಲದಿಂದಲೂ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬರ್ತಿದ್ದು, ಇಂದಿಗೂ ಮಾನ್ವಿ ತಾಲೂಕಿನಲ್ಲಿ ಹಬ್ಬದ ವಿಚಾರವಾಗಿ ಜಗಳವಾದ ವಿಷಯವೇ ಇಲ್ಲ. ಹೀಗಾಗಿ ಮಾನ್ವಿ ಅಂದರೆ ಮಾನವೀಯತೆಯ ಸಂಕೇತ ಅಂತ ಹೆಸರುವಾಸಿಯಾಗಿದೆ ಅಂತ ಮುಸ್ಲಿಂ ಧರ್ಮಗುರುಗಳು ಕೊಂಡಾಡಿದರು. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ.
ಪತಿಯಿಂದ ದೂರವಾಗಿ ನ್ಯಾಯಾಲಯದಲ್ಲಿ ಜೀವನಾಂಶ ಅರ್ಜಿ ಸಲ್ಲಿಸಿದ ದಂಪತಿಗಳ ಮನ ಓಲೈಸುವ ಮೂಲಕ ದಂಪತಿಗಳನ್ನು ಒಗ್ಗೂಡಿಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕು ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಕಂಡುಬಂದಿದೆ. ಕೋಲಾರ ಜಿಲ್ಲೆಯ ಲಕ್ಷ್ಮೀಪುರ ಗ್ರಾಮದ ಜಯಲಕ್ಷ್ಮಿ ಹಾಗೂ ಸುಬ್ರಹ್ಮಣಿ ದಂಪತಿಗಳ ಜೀವನದಲ್ಲಿ ಕಳೆದ 5 ವರ್ಷಗಳಿಂದ ಬಿರುಕು ಮೂಡಿತು. ಇಬ್ಬರ ಮಧ್ಯೆ ಒಮ್ಮತ ಮೂಡದ ಕಾರಣ ಪತ್ನಿ ಜಯಲಕ್ಷ್ಮಿ ಜೀವನಾಂಶಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಇದನ್ನು ಅರಿತ ನ್ಯಾಯಾಧೀಶ ಎಚ್ಆರ್ ಸಚಿನ್ ಇಬ್ಬರ ಮನವೊಲಿಸಿ ಸಮಸ್ಯೆ ಬಗೆಹರಿಸಿ ಕೋರ್ಟ್ ಹಾಲ್ನಲ್ಲೇ ಪರಸ್ಪರ ಹೂವಿನ ಹಾರ ಬದಲಿಸಿಕೊಂಡು ಒಂದಾಗುವಂತೆ ಮಾಡಿ ವಿಚ್ಛೇದನದಿಂದ ಪಾರು ಮಾಡಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಗುಡಿಬಂಡೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೌಂಡೇಶನ್ DYFI ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರೋಗಿಗಳಿಗೆ ಗುಣಮಟ್ಟದ ಔಷಧಿಗಳನ್ನು ಉಚಿತವಾಗಿ ನೀಡಬೇಕು, ಎಲ್ಲ ರೀತಿಯ ಸ್ಕ್ಯಾನ್ಗಳನ್ನು ಆಸ್ಪತ್ರೆಯಲ್ಲಿಯೇ ವ್ಯವಸ್ಥೆ ಮಾಡಬೇಕು, ಆಂಬ್ಯುಲೆನ್ಸ್ ವ್ಯವಸ್ಥೆ, ಆಸ್ಪತ್ರೆಯ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಕಾಯಂ, ಕನಿಷ್ಠ ವೇತನ, ಪ್ರತಿದಿನ ರಾತ್ರಿ ವೇಳೆಯಲ್ಲಿ ಕಡ್ಡಾಯವಾಗಿ ಇಬ್ಬರು ವೈದ್ಯರಿರಬೇಕು ಹಾಗೂ ಗುಂಪುಗಾರಿಕೆ ನಿಯಂತ್ರಿಸಬೇಕು ಎಂಬ ಬೇಡಿಕೆ ಸೇರಿದಂತೆ 10 ಹಲವಾರು ಬೇಡಿಕೆಗಳ ಕುರಿತು DYFI ಮುಖಂಡರು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಿಗೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಸ್ಪಷ್ಟನೆ ನೀಡಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ನಾವು ಮನೆ ಮನೆಗಳಿಗೆ ಭೇಟಿ ಮಾಡಿ, ಇವತ್ತು ನೀವು ಹೋಗಿ, ಪ್ರತಿ ಶುಕ್ರವಾರ ಅಗತ್ಯ ಇಲ್ಲ, ಇವತ್ತು ಮಂಗಳವಾರ ನೀವು ಯಾವುದೇ ಹಳ್ಳಿಗೆ ಹೋಗಿ ಕನಿಷ್ಠ 30 ಹಳ್ಳಿಗಳಲ್ಲಿ ನಮ್ಮ ಆಶಾ ವರ್ಕರ್ಸು ಮನೆ ಮನೆ ಭೇಟಿ ಮಾಡಿ ಏನು ಲಾರ್ವಾ ಸಮೀಕ್ಷೆಯನ್ನು ಮಾಡಿಬಿಟ್ಟು ಲಾರ್ವಾಗಳಿದೆಯಾ ಅಂತ ಹುಡುಕಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಂದ ನಮಗೆ ಸಹಕಾರ ಬೇಕಾಗಿದೆ. ನಿನ್ನೆ ದಿವಸ ನಮ್ಮ ಸಿಬ್ಬಂದಿನ ಆಶಾ ವರ್ಕರ್ಸ್ನ ಹೊಡಿಲಿಕ್ಕೆ ಹೋಗಿದ್ದಾರೆ ಚೆಂಡೂರು ಗ್ರಾಮದಲ್ಲಿ. ಅದು ನಿಮ್ಗೆ ಗೊತ್ತಿರಬೇಕು, ನೀವು ಅರ್ಥ ಮಾಡ್ಕೋಬೇಕು. ನೀವು ನನಗೆ ಸಹಕಾರ ಕೊಟ್ಟರೆ ಮಾತ್ರ ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ, ಕೇವಲ 3 ಪ್ರಕರಣಗಳಷ್ಟೇ ಡೆಂಗ್ಯೂ ಇದೆ, ಯಾವುದು ಸಾವು ಸಂಭವಿಸಿಲ್ಲ. ಆ ಪ್ರಕರಣವನ್ನು ಸಹಿತ ನಾವೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸಿದ್ದೆ. ಸೊ ನಾವು ಯಾವಾಗಲೂ ಸಹಿತ ನಿಮ್ಮ ಪರವಾಗಿರ್ತೀವಿ, ನೀವು ನಮಗೆ ಸಹಕಾರ ಕೊಡಬೇಕು. ನಿಮ್ಮೆಲ್ಲ ಬೇಡಿಕೆಗಳನ್ನು ಡೆಫಿನೆಟ್ ಆಗಿ ಸಕ್ರಿಯವಾಗಿ ನಾವು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಸ್ತಾವನೆಗಳನ್ನು ಕಳಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ DYFI ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ಜಿಲ್ಲಾ ಉಪಾಧ್ಯಕ್ಷ ದೇವರಾಜು, ಸಹ ಸಂಚಾಲಕ ರಮಣ, ಸದಸ್ಯ ಗಂಗರಾಜು, ಮುಖಂಡರಾದ ಶಿವಪ್ಪ, ವೆಂಕಟೇಶ್, ಬಾಲಾಜಿ, ಆದಿನಾರಾಯಣ ಸ್ವಾಮಿ, ಮಂಜುನಾಥ್, ಶಿವಕುಮಾರ್, ಪುರುಷೋತ್ತಮ್ ಹಾಗೂ ಇತರರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯ ಪಿಂಚಣಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು August 1 ಅನುಷ್ಠಾನಗೊಳಿಸಲಾಗುತ್ತಿದ್ದು ವೇತನ ಪಿಂಚಣಿಯಲ್ಲಿ %58.50 ಹೆಚ್ಚಳವಾಗಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. August 1 ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸುವ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಕೈಗೊಂಡಿದ್ದರು. ಈ ಕುರಿತಂತೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರ ವೇತನ ಪಿಂಚಣಿಯನ್ನು %58 ಹೆಚ್ಚಳ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಬೆಳಗವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಕೋರಮಂಗಲದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರ ಅಭಿಯಾನದ ಅಡಿಯಲ್ಲಿ ಶಾಲಾ ಬ್ಯಾಗ್ ಮತ್ತು ಬಣ್ಣದ ಪೆನ್ಸಿಲ್ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ಕನ್ನಡ ಭಾಷೆ ಉಳಿವಿಗಾಗಿ ಕನ್ನಡ ಶಾಲೆಯ ರಕ್ಷಣೆ ಅತಿ ಅವಶ್ಯಕವಾಗಿದ್ದು, ಆದ್ದರಿಂದ ಅಳಿವಿನಂಚಿನಲ್ಲಿರುವ ಸರ್ಕಾರಿ ಶಾಲೆ ಉಳಿವಿಗಾಗಿ ಅಳಿಲು ಸೇವೆ ಮಾಡಲು ವಿದ್ಯಾರ್ಥಿ ಮಿತ್ರ ಅಭಿಯಾನವನ್ನು ಆರಂಭಿಸಿದ್ದವು. ಇದರ ಮೂಲಕ ಸರ್ಕಾರಿ ಕನ್ನಡ ಶಾಲೆಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವ ಸೇವಾ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಈ ಅಭಿಯಾನಕ್ಕೆ ಬೆಂಗಳೂರಿನಿಂದ ಸುಮಾರು 30 ಬೈಕ್ಗಳಲ್ಲಿ ಕನ್ನಡದ ಸ್ವಯಂ ಸೇವಕರು ಆಗಮಿಸಿ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಸೇವೆಗಳನ್ನು ಮಾಡುವಂತೆ ತಿಳಿಸಿದ್ದಾರೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.